पत्रे अध्याय सूरमंत्रे स्थोपित भागवादिको स मंत्रि मंत्रे पुत्र तो जगाम कृष्णावज्ञया अंधं तमश्च तदा विष्टो वासुरगाच्च कृष्णं अंतःपुरं प्राविशत् सत्य एषः इवाग तदा सह मंत्रिभिः मंत्रिपुत्रैः समेतः जगाम कृष्ण अवज्ञया अंधं तमः च तदा विष्टः वायुः अगात् च कृष्णं अंतःपुरं प्राविशत् सत्यया ईशः इवाग पुनः हेळ्ता इद्दारे ಏನಾಗಿದೆ ಅಂದ್ರೆ ಇಲ್ಲಿ ಆ ನರಕಾಸುರ ಅವನಿಗೆ ಐದು ಮಂದಿ ಮಂತ್ರಿಗಳು ಇದ್ದಾರೆ ಅಂತ ನಾನು ಕೇಳಿದ್ದೇವೆ. ಯಾಕೆಂದ್ರೆ ನುರ ನಿಸುಂಭ ಹಯಗ್ರೀವ ಪಂಚಜನ ಇವರೆಲ್ಲರೂ ಕೂಡ ದೈತ್ಯರು, ಅಂದ್ರೆ ಅವನ ಮಂತ್ರಿರು, ಮಂತ್ರಿಗಳು. ಯಾಕೆಂದ್ರೆ ಅಲ್ಲಿ ಹೇಳಿದ್ದಾರೆ, ಯಾಕೆಂದ್ರೆ ಪೀಠ ಮುರ ನಿಸುಂಬ ಹಯಗ್ರೀವ ಪಂಚಜನ ಒಟ್ಟಿಗೆ ಐದು ಮಂದಿ ಮಂತ್ರಿ ಅಂತರ, ಮತ್ತೆ 35 ಮಂದಿ ಮಂತ್ರಿ ಪುತ್ರರು. ಇವರೆಲ್ಲರೂ ಕೂಡ ವಸ್ತುತಸ್ತು ಏನಾಗಿದ್ದಾರೆ ಅಂದ್ರೆ ಇವರೆಲ್ಲರೂ ಕೂಡ ವರದಿಂದ, ರುದ್ರದೇವರ ವರದಿಂದ ಅವಧ್ಯರಾಗಿರ್ತಕ್ಕಂಥವರಾಗಿದ್ದಾರೆ. ಹಾಗೆಯೂ ಕೂಡ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಆ ರುದ್ರದೇವರ ವರದಿಂದ, ಯಾಕಂದ್ರೆ ಬ್ರಹ್ಮದೇವರ ಅವರೆಲ್ಲ ಹರವರದಿಂದ ಅವಧ್ಯರಾಗಿರ್ತಕ್ಕಂಥವರು ಆಗಿದ್ದಾರೆ. ಹಾಗಿದ್ರೂ ಕೂಡ ಪರಮಾತ್ಮ ಏನ್ ಮಾಡಿದ ಅಂದ್ರೆ ಅವರನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾನೆ, ಸಂಹಾರ ಮಾಡಿದ್ದಾನೆ. ಹಾಗಾಗಿ ಆ ಸತ್ತಿರ್ತಕ್ಕಂತಹ ಮಂತ್ರಿ ಪುತ್ರರು ಮಂತ್ರಿಗಳ ಜೊತೆಗೆ ಈ ನರಕಾಸುರನು ಕೃಷ್ಣನಿಂದ ಸತ್ತ ಮೇಲೆ ಅಂಧಂತಮಸ್ಸನ್ನೇ ಹೊಂದಿದ. ನಿತ್ಯ ವಸ್ತುತಸ್ತು ವರಾಹ ರೂಪಿ ಪರಮಾತ್ಮನಿಂದ ಧರಾದೇವಿಯಲ್ಲಿ ಹುಟ್ಟಿದ್ರೂ ಕೂಡ, ಅಷ್ಟು ಒಂದೇ ತಂದೆ ತಾಯಿಗಳನ್ನ ಪಡೆದಿದ್ರು ಕೂಡ ಮಗ ಸ್ವಭಾವತಃ ದುಷ್ಟನಾದ್ರಿಂದಾಗಿ ನರಕಾಸುರ ಕೃಷ್ಣನ ನಿಂದೆಯಿಂದಾಗಿ ಅಂಧಂತಮಸ್ಸನ್ನೇ ಹೊಂದಿದ ಆ ಮಂತ್ರಿ ಪುತ್ರರು ಮಂತ್ರಿಗಳು ಕೂಡ. ಆದ್ರೆ ಒಂದು ಪುರಾಣದಲ್ಲಿ ಒಂದು ಬರುತ್ತೆ, ನರಕಾಸುರ ದೇವರ ಹತ್ರ ಕೇಳ್ಕೊಂಡಂತೆ ಏನಂದ್ರೆ, ನಾನು ನನ್ನ ಹೆಸರನ್ನು ನೀ ಇವತ್ತು ನನ್ನನ್ನು ಕೊಂದಿದ್ಯಾ, ಈ ಚತುರ್ದಶಿ ನನ್ನ ಹೆಸರಲ್ಲಿ ಪ್ರಸಿದ್ಧ ಆಗ್ಬೇಕು, ನರಕಾಸುರ ನರಕ ಚತುರ್ದಶಿ ಅಂತ ಹೆಸರು ಪ್ರಸಿದ್ಧ ಆಗ್ಬೇಕಂದು ಕೇಳಿಕೊಂಡ ಅಂತ ಒಂದು ಮಾತು ಪುರಾಣದಲ್ಲಿ ಬರ್ತದೆ. ಆಗ ನಮ್ಗೆ ಸಂಶಯ ಬರುತ್ತೆ, ಅಷ್ಟು ದುಷ್ಟ ಆ ದುಷ್ಟನಾದವನು ಕೃಷ್ಣನ ಹತ್ರ ವರ ಕೇಳೋದು, ಕೃಷ್ಣನ ವರ ಕೊಡೋದು, ಇದೆಲ್ಲ ಸರಿ ಹೋಗುತ್ತಾ ಅವನ ಆ ದೈತ್ಯ. ಅದಕ್ಕೆ ಇಲ್ಲಿ ಅಭಿಪ್ರಾಯ ಏನಂದ್ರೆ, ಆ ನರಕಾಸುರನಿಗೆ ಇನ್ನೊಂದು ಜೀವ ಇದೆ, ಅದು ವಾಯು. ಅಲ್ಲಿ ಕೇಳಿದ್ದು ಯಾರು ಅಂದ್ರೆ ಆ ದುಷ್ಟ ನರಕಾಸುರಲ್ಲ, ನರಕಾಸುರನ ದೇಹದಲ್ಲಿ ಹೊರಗೆ ಪ್ರವೇಶ ಮಾಡಿರತಕ್ಕಂಥ ಜೀವದ್ವಯ ಸಮಾವೇಶ ಇದೆ, ಅಲ್ಲಿ ವಾಯುದೇವ ಇದ್ದಾನೆ ಕೃಷ್ಣನ ಹತ್ರ ಕೇಳ್ಕೊಂಡ ಸಂಹಾರ. ಅದಾಗ ಸಂಹಾರ ಮಾಡೋ ಸಂದರ್ಭದಲ್ಲಿ ಅವನು ಕೇಳ್ಕೊಂಡದ್ದು ಏನಂದ್ರೆ, ನನ್ನ ಹೆಸರಿನಲ್ಲಿ ಇದು ಪ್ರಸಿದ್ಧ ಆಗಲಿ ಅಂತ ಕೇಳ್ಕೊಂಡಿದ್ದಾನೆ. ಹಾಗಾಗಿ ಅಲ್ಲಿರ್ತಕ್ಕಂಥ ವಾಯುದೇವನೇ ಕೇಳ್ಕೊಂಡದ್ದೇ ವಿನಃ ಅಲ್ಲಿ ತನ್ನ ದುಷ್ಟ ಅಲ್ಲ. ಹಾಗಾಗಿ ಭಗವಂತ ಅಲ್ಲಿರ್ತಕ್ಕಂಥ ವಾಯುದೇವನಿಗೆ, ನಿನ್ನ ನೀನು ಯಾವ ದಿವಸ ಸತ್ತಿದ್ದಿ ಆ ದಿವಸ ನಿನ್ನ ಹೆಸರಿನಲ್ಲಿ ಪ್ರಸಿದ್ಧ ಆಗ್ತದೆ ಅಂತ ವರಹವನ್ನ ಅನುಗ್ರಹ ಮಾಡಿದ್ದಾನೆ ಅಂತ ಇಟ್ಕೊಳ್ಬೇಕು. ಆದ್ರೆ ಅವನು ಒಳ್ಳೆ ವಾಯುದೇವನಾದ್ರಿಂದಾಗಿ ಅವನು ಕೃಷ್ಣನನ್ನೇ ಹೋಗಿ ಸೇರಿದ್ದಾನೆ ಅಂತ. ನಂತರ ಸಂಹಾರ ಮಾಡಿದ ಬಳಿಕ ಸತ್ಯಭಾಮೆಯ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಪ್ರಾಜ್ಞೇಯಕುಶಪುರದ ಅಂತಃಪುರವನ್ನ ಪ್ರವೇಶ ಮಾಡಿದ್ದಾನೆ. ಅವನು ನರಕಾಸುರನ ಅಂತಃಪುರ ಪ್ರವೇಶವನ್ನು ಸತ್ಯಭಾಮ ಜೊತೆಗೆ ಕೃಷ್ಣ ಮಾಡಿದ ಅಂತ ಹೇಳ್ತಾರೆ. ಸಹ ಆಯಾವ ನರಕಾಸುರನು ಮಂತ್ರಿಭಿ ಮಂತ್ರಿ ಐದು ಮಂತ್ರಿಗಳಿಂದ ಮಂತ್ರಿಪುತ್ರೈ 35 ಮಂತ್ರಿಪುತ್ರರಿಂದ 35 ಮಂತ್ರಿಪುತ್ರರಿಂದ ಸಮೇತ ಕೂಡಿದವನಾಗಿ ಕೃಷ್ಣಾವಜ್ಞೆಯ ಕೃಷ್ಣನ ನಿಂದೆಯಿಂದಾಗಿ ಅಂಧಂತಮಸ್ಸನ್ನು ಜಗಾಮ ಹೊಂದಿದನು. ತದಾವಿಷ್ಟ ಅವನ ಒಳಗೆ ಪ್ರವೇಶ ಮಾಡಿರತಕ್ಕಂತಹ ವಾಯುದೇವನು ಕೃಷ್ಣಂ ಅಗಾತ್ ಶ್ರೀಕೃಷ್ಣನನ್ನು ಹೊಂದಿದನು. ಈಶಃ ಸರ್ವಸಮರ್ಥನಾದ ಕೃಷ್ಣನು ನಂತರ ಸತ್ಯಯ ಸತ್ಯಭಾಮೆ ಜೊತೆಗೆ ಅಂತಃಪುರಂ ಆ ಯಾವ ನರಕಾಸುರನ
ರಾಜ್ಯೋತಿಷಪುರದ ಅಂತಃಪುರವನ್ನು ಪ್ರಾದಿಶತ್ ಪ್ರವೇಶ ಮಾಡಿದನು. ಮಂತ್ರಿ ಮಂತ್ರಿಣೋ ಮಂತ್ರಿನ ಮಂತ್ರಿನ ಪುತ್ರಾಹ ಮಂತ್ರಿ ಪುತ್ರಾಹ ಕೈ ಸಂ ಇತ್ಯುಪಸರ್ಗಪೂರ್ವಕ ಇಣಗತೌ ಸಂ ಇತ್ಯುಪಸರ್ಗಪೂರ್ವಕ ಇಣಗತೌ ಇತಃ ಸಮೇತಃ ಸಂ ಆ ಇತಃ ಸಮೇತಃ ಸಂ ಆ ಇತ್ಯುಪಸರ್ಗಪೂರ್ವಕ ಇಣಗತೌ ಇದು ಧಾತೋ ಕರ್ತರಿಕ್ ತಪ್ರತ್ಯಯ ಅಂತ ಸಪಿತಃ ಕೃಷ್ಣಸ್ಯ ಅವಜ್ಞಾ ಕೃಷ್ಣಾವಜ್ಞಾ ತಯಾ ಅಂಧಂ ತಮಃ ತಮಃ ತಮಸಿ ತಮಾಂಸಿ ತಸ್ಮಿನ್ ಆವಿಷ್ಟಃ ತದಾವಿಷ್ಟಃ ಅಗಾತ್ ಇಣಗತೌ ಲುಂಗ್ ಲಂಗ್ ಪ್ರಾವಿಶತ್ ಪ್ರಾಯಿತ್ಯಪಸರ್ಗಪೂರ್ವಕ ವಿಷ ಪ್ರವೇಶನ ಧಾತೋ ಲಂಗ್ ಪರಸ್ಮೈ ಪದೇ ಲಂಗ್ ಪ್ರಥಮ ಪುರುಷ ಏಕವಚನ ತದಾ ಭೂಮಿ ಪಂಚಭೂತಾವರಾಯ ನರಕ ಶ್ರೀವರಾಹಾತ್ ಮೂಲ ಪ್ರಕೃತ್ಯೈವ ಭೂಮ್ಯಾನಿತಾಂತಂ ಆವಿಷ್ಟಯ ಸಾಧಮತ್ ಕೃಷ್ಣ ಪಾದೌ ತದಾ ಭೂಮಿ ಪಂಚಭೂತಾವರ ಯಾ ಯಸ್ಯಾಂ ಜಜ್ಞೆ ನರಕ ಶ್ರೀವರಾಹಾತ್ ಮೂಲ ಪ್ರಕೃತ್ಯ ಏವ ಭೂಮ್ಯ ನಿತಾಂತಂ ಆವಿಷ್ಟ ಯಾ ಸಾ ಅಗಮತ್ ಕೃಷ್ಣಪಾದೌ. ಇಲ್ಲಿ ಏನಾಯಿತು ಅಂದ್ರೆ, ಯಾವಾಗ ನರಕಾಸುರನ್ನು ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ ಆ ಸಂದರ್ಭದಲ್ಲಿ ಏನು ಘಟನೆ ನಡೀತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಭೂದೇವಿ ಇದ್ದಾಳೆ, ಧರಣೀದೇವಿ. ಅವಳು ಯಾಕಂದ್ರೆ ಆ ಧರಣೀದೇವಿಯಲ್ಲೇ ನರಕ ಧರಣಿದೇವಿಯಲ್ಲೇ ವರಾಹನಿಂದ ಏನಾಗಿದ್ದಾನೆಂದ್ರೆ ಈ ನರಕಾಸುರ ಹುಟ್ಟಿದ್ದಾನೆ ಶ್ರೀ ವರಾಹ ದೇವರಿಂದ ನರಕಾಸುರ. ಹಾಗಾಗಿ ನರಕಾಸುರನ ತಾಯಿ. ಆದ್ರೆ ಅವಳು ಭೂದೇವಿ, ಪಂಚಭೂತ ಅವರ ಪಂಚಭೂತಗಳ ಅಭಿಮಾನಿ ದೇವತೆಗಳು ಯಾರು? ಆಕಾಶಾಭಿಮಾನಿ, ಮತ್ತೆ ವಾಯು ತತ್ವಕ್ಕೆ ಆಕಾಶ ವಾಯು ತತ್ವಾಭಿಮಾನಿ, ಜಲ ತೇಜಸ್ ಅಗ್ನಿ ತತ್ವಾಭಿಮಾನಿ, ಜಲತತ್ವಾಭಿಮಾನಿ, ಪೃಥಿವಿ ತತ್ವಾಭಿಮಾನಿ. ಪೃಥ್ವಿ ತತ್ವಾಭಿಮಾನಿಗಳಲ್ಲೇನೆ ವಸ್ತು ಗಣಪತಿ ಪಂಚಭೂತಗಳಲ್ಲಿ ಸೇರಿರ್ತಕ್ಕಂಥವನು ಗಣಪತಿ ಆಗ್ತಾನೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಯಾಕಂದ್ರೆ ಅಷ್ಟಾದಶ ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾರೆ ಗಣಪತಿ ಮತ್ತು ಯಾವ ಭೂದೇವಿ. ಹಾಗಿದ್ರೂ ಕೂಡ ಗಣಪತಿಯು ಕೂಡ ಆಕಾಶಾಭಿಮಾನಿಯಾದ ಗಣಪತಿಯು ಹದಿನೆಂಟನೇ ಕಕ್ಷೆಯಲ್ಲೇ ಬರುವನು. ಆದರೆ ಪಂಚಭೂತಗಳಲ್ಲಿ ಗಣಪತಿಯು ಪಂಚಭೂತಗಳಲ್ಲಿ ಆಕಾಶ ತತ್ವದ ಅಭಿಮಾನಿ ಗಣಪತಿ, ಅವನು ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾನೆ. ಈ ಧರಾದೇವಿ ಭೂದೇವಿ ಪಂಚಭೂತಗಳ ಪೃಥ್ವಿ ತತ್ವಕ್ಕೆ ಅಭಿಮಾನಿ, ಅವಳು ಹದಿನೆಂಟನೇ ಕಕ್ಷೆಯಲ್ಲಿ ಬರುವಾಗ ಗಣಪತಿ ಪಂಚಭೂತಗಳಲ್ಲಿ ಸೇರಿರ್ತಾನೆ ಗಣಪತಿ, ಅವನು ಹದಿನೆಂಟನೇ ಕಕ್ಷ, ಅವನಿಗಿಂತ ಇವಳು ನಿಕೃಷ್ಟ ಆಗೋದೆಯೇ ಅಂತ ಹೇಳಿದ್ರೆ, ಅಲ್ಲಿ ಒಂದು ಕ್ಲಾಸ್, ಒಂದೇ ಕ್ಲಾಸ್ ಆದ್ರೂ ಕೂಡ ಒಂದೇ ಕ್ಲಾಸಿನಲ್ಲಿ ಇರ್ತಾರೆ, ಆದ್ರೆ ಹೆಚ್ಚು ಕಡಿಮೆ ಆಗುತ್ತಲ್ಲ, ಸೆಕೆಂಡ್ ರ್ಯಾಂಕ್ ಬರೋದು ಅದು ಪ್ರಶ್ನೆ. ಇಷ್ಟಾದಂತ ಸೆಕೆಂಡ್ ರ್ಯಾಂಕಿನಲ್ಲಿ ಇಷ್ಟರಿಂದ ಇಷ್ಟುವರೆಗೆ ಸೆಕೆಂಡ್ ರ್ಯಾಂಕ್ ಅಂತ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ರ್ಯಾಂಕ್ ಸೆಕೆಂಡ್ ಆದ್ರೂ ಕೂಡ ಅಂತದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೋ ಇಲ್ಲೋ. ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ನಲ್ಲಿ ಸೆಕೆಂಡ್ ಕ್ಲಾಸ್ ಒಬ್ಬರಿಗೆ ಏನಾಗಿರುತ್ತೆ ಅಂದ್ರೆ ಅರವತ್ತು ಮೇಲೆ ಆದ್ರೆ ಇದಲ್ವಾ, ಅರವತ್ತರಿಂದ ಶುರು ಆಗುತ್ತೆ ಫಸ್ಟ್ ಕ್ಲಾಸ್, ಕೆಳಗಿರುತ್ತೆ ಸೆಕೆಂಡ್ ಕ್ಲಾಸ್. ಒಬ್ಬರಿಗೆ 58 ಬಂದಿರುತ್ತೆ, ಒಬ್ಬರಿಗೆ 57 ಬರುತ್ತೆ, ಇಬ್ರು ಕೂಡ ಸೆಕೆಂಡ್ ಕ್ಲಾಸ್, ಆದ್ರೆ ಈ ವ್ಯತ್ಯಾಸ ಇರೋದಿಲ್ಲ. ಹಾಗೆ ಇಲ್ಲಿ ಕೂಡ ವಸ್ತುತಃ 18ನೇ ಕಕ್ಷೆಯಲ್ಲಿ ಇಬ್ರು ಬಂದರೂ ಕೂಡ ಅವರಲ್ಲಿ ಸ್ವಲ್ಪ ರ್ಯಾಂಕ್ ವ್ಯತ್ಯಾಸ ಇದೆ, ಮಾರ್ಕ್ ವ್ಯತ್ಯಾಸ ಇದೆ. ಹಾಗಾಗಿ ಪಂಚಭೂತಗಳಲ್ಲಿ ಇವಳು ಗಣಪತಿಗಿಂತಲೂ ನಿಕೃಷ್ಟಳು. ಅಂತ ಭೂದೇವಿ ಬಂದಿದ್ದಾಳೆ, ಅವಳಲ್ಲೇ ವರಾಹನಿಂದ ಈ ನರಕಾಸುರ ಹುಟ್ಟಿದ್ದು, ನರಕಾಸುರ ತಾಯಿ ಅವಳು. ಅವಳಿಗೆ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ಮೂಲ ಪ್ರಕೃತಿಯ ಭೂಮ್ಯಾನಿತಾಂತ ಆವಿಷ್ಟ. ಮೂಲ ಪ್ರಕೃತಿ ನೋಡಿ, ಶ್ರೀ ಭೂಅಂತಾಳಲ್ಲ ಈ ಭೂತತ್ವಕ್ಕೆ ಅಭಿಮಾನಿ, ಅವಳಿಗೂ ಭೂ ಅಂತ ಹೆಸರು. ಪರಮಾತ್ಮನ ಹೆಂಡತಿಯಾಗಿರ್ತಕ್ಕಂತಹ ರಜೋಗುಣ ಅಭಿಮಾನಿ ಅವಳು, ಮೂಲ ಪ್ರಕೃತಿ ಅವಳಿಗೂ ಭೂ ಅಂತ ಹೆಸರಿದೆ, ಅದು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಅವಳು. ಆ ಭೂದೇವಿ ರಜೋಗುಣ ಅಭಿಮಾನಿಯಾದ ಭೂದೇವಿ ಇದ್ದಾಳಲ್ಲ ಪರಮಾತ್ಮನ ಮಡದಿ ಅಂದ ಅವಳು ಲಕ್ಷ್ಮಿ ಸ್ವರೂಪಳು. ಆ ಮೂಲ ಪ್ರಕೃತಿ ಅವಳು, ಮೂಲ ಪ್ರಕೃತಿಗೆ ಅಭಿಮಾನಿ, ರಜೋಗುಣ ಅಭಿಮಾನಿ ಅವಳು, ಇವಳಲ್ಲಿ ಈ ಭೂದೇವಿಯಲ್ಲಿ ಪ್ರವೇಶ ಮಾಡಿದ್ದಾಳೆ. ಹಾಗಾಗಿ ಲಕ್ಷ್ಮ್ಯಾತ್ಮಕವಾದ ಮೂಲ ಪ್ರಕೃತಿ ಸ್ವರೂಪಳಾದ ಭೂದೇವಿಯಿಂದಲೂ ಕೂಡ ಈ ಧರಣಿ ದೇವಿ, ಇವಳು ಭೂದೇವಿಯ ಹೆಸರು. ಇವಳು ಅಲ್ಲಿ ಲಕ್ಷ್ಮಿಯ ಸನ್ನಿಧಾನಕ್ಕೆ ವಿಶೇಷವಾಗಿ ಪಕ್ಕಳಾಗಿದ್ದಾಳೆ. ಅಂತ ಮಹಾನುಭಾವಳು ಕೃಷ್ಣನ ಪಾದಾರವಿಂದಕ್ಕೆ ಶರಣಿದ್ದಾಳೆ ಅಂತ ಹೇಳ್ತಾರೆ.
ಹೋಗ್ತಾ ಇದ್ದಾರೆ. ತದಾ ಆ ನರಕಾಸುರನ ಸಾಯುವ ಸತ್ತ ಸಂದರ್ಭದಲ್ಲಿ ಯಾವರು ಪಂಚಭೂತಾವರ ಪಂಚಭೂತಗಳಲ್ಲೇ ನಿಕೃಷ್ಟಳು ಯಸ್ಯಾಂ ಯಾವಳಲ್ಲಿ ಶ್ರೀವರಾಹಾತ್ ಶ್ರೀವರಾಹ ದೇವರಿಂದ ನರಕಃ ನರಕಾಸುರನು ಯಜ್ಞೆ ಹುಟ್ಟಿದನು ಯಾವಳು ಮೂಲ ಪ್ರಕೃತಿಯ ಭೂಮ್ಯೈವ ಮೂಲ ಪ್ರಕೃತಿ ಸ್ವರೂಪಳಾಗಿರ್ತಕ್ಕಂತಹ ಅಂದ್ರೆ ರಮಾಸ್ವರೂಪಳಾದ ಭೂಮ್ಯ ರಜೋಗುಣಾಭಿಮಾನಿಯಾದ ಭೂದೇವಿಯಿಂದ ನಿತಾಂತ ಚೆನ್ನಾಗಿ ಆವಿಷ್ಟ ಪ್ರವಿಷ್ಟಳಾಗಿದ್ದಾಳೋ ಸಾ ಆ ಯಾವ ಭೂಮಿ ಭೂದೇವಿ ಧರಣಿ ದೇವಿಯು ಕೃಷ್ಣ ಪಾದವು ಶ್ರೀಕೃಷ್ಣನ ಪಾದವನ್ನು ಅದಮತು ಹೊಂದಿದಳು. ಕೃಷ್ಣ ಪಾದವರಿಗೆ ಶರಣಾಗತ ಪಂಚಭೂತೇಭ್ಯ ಅವರ ಪಂಚಭೂತೇಶು ಅವರ ಪಂಚಭೂತಾವರ ಆಯ್ತಾ ಪಂಚಭೂತೇಭ್ಯ ಅವರ ಇನ್ನು ಶ್ರೀ ಆಯ್ತಾ ಮೂಲ ಪ್ರಕೃತಿ ಆಯ್ತಾ ಆವಿಷ್ಟ ಆಂಗಿತ್ಯಪಸರ್ಗ ಪೂರ್ವಕ ವಿಷ ಪ್ರವೇಶನಿತಾತೋ ಕರ್ತರಿ ಕಪ್ರತ್ಯಂತ ಶಬ್ದ ಅಗಮತ್ ಗಮಲ್ರಗತೌ ಲಂಗ ಕೃಷ್ಣಸ್ಯ ಪಾದೌ ಕೃಷ್ಣ ಪಾದೌ ಸಾ ಆದಿತ್ಯಾಸ್ತೆ ಕುಂಡಲೇ ಪಾದಯೋಸ್ತ ನಿಧಾಯ ಪೌತ್ರಂ ಭಗದತ್ತ ಸಂಜ್ಞಂ ಸಮರ್ಪಯಾಮಾಸ ತಸ್ಯಾಭಿಷೇಕಂ ಪ್ರಾಗ್ಜ್ಯೋತಿಷೇ ಕಾರಯಾಮಾಸ ಕೃಷ್ಣ. ಆವಾಗ ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಪಾದಾರವಿಂದಕ್ಕೆ ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಏನಾಯಿತು ಅಂದ್ರೆ ಅಲ್ಲಿ ಆದಿತ್ಯಾಹ ತೇ ಕುಂಡಲೆ ಪಾದಯೋ ಚ ನಿಧಾಯ ಪೌತ್ರಂ ಭಗದತ್ತ ಸಂಜ್ಞಂ ಸಮರ್ಪಯಾಮಾಸ ಮುಂದೆ ಅಲ್ಲಿ ಹೇಳ್ತಾ ಇದ್ದಾರೆ. ಅವಳು ಕೃಷ್ಣನ ಹತ್ರ ಬಂದು ನರಕಾಸುರ ಒಂದು ದೊಡ್ಡ ಅಪರಾಧ ಮಾಡಿದ್ದ ಏನಂತ ಹೇಳಿದ್ರೆ ಆಯಾವ ನರಕಾಸುರ ಇಂದ್ರ ದೇವರ ತಾಯಿಯಾಗಿರ್ತಕ್ಕಂಥ ಅದಿತಿಯ ಕರ್ಣಕುಂಡಲವನ್ನೇ ಅಪಹಾರ ಮಾಡಿದ್ದ. ಅದು ದೇವಸ್ವ ಅಪಹಾರ ಅವಳಿಗೆ ಗೊತ್ತಿತ್ತು ಇದು ದೊಡ್ಡ ದೇವಸ್ವ ಅಪಹಾರ ಮಾಡಿದ್ದಾನೆ ನನ್ನ ಮಗ ಅಂತ. ಅದಕ್ಕೋಸ್ಕರ ಆ ಭೂದೇವಿ ಮತ್ತೊಬ್ಬರು ಕೆಲಸ ಮಾಡಿದ್ದೇನೆಂದ್ರೆ ಅಪಹಾರ ಮಾಡಿದಂತಹ ದೇವಸ್ವ ಅದಕ್ಕೆ ಕರ್ಣಕುಂಡಲವನ್ನು ಕೃಷ್ಣನ ಪಾದಾರವಿಂದಕ್ಕೆ ಅರ್ಪಣೆ ಮಾಡಿದ್ಲು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೃಷ್ಣನ ಪಾದಾರವಿಗೆ ಅರ್ಪಣೆ ಮಾಡಿದ್ದಲ್ದೇನೆ ಮಗ ಇದ್ದಾನಲ್ಲ, ನರಕಾಸುರನ ಮಗ ಕುಬೇರನೇ ಇಲ್ಲಿ. ಯಾಕಂದ್ರೆ ಕುಬೇರನೇ ನರಕಾಸುರನಿಗೆ ಮಗನಾಗಿ ಹುಟ್ಟಿದಂತೆ. ಅದ್ಯಾಕ್ರಿ ಅಂತ ದುಷ್ಟರಿಗೆ ಮಗನಾಗಿ ಕುಬೇರ ಇಲ್ಲಿ ಭಗದತ್ತನಾಗಿ ಯಾಕೆ ಹುಟ್ಟಿದ? ಯಾರಾದ್ರೂ ದುಷ್ಟರಿಗೆ ಮಗನಾಗಿ ಹುಡ್ತಾರ ದೇವತೆಗಳು? ಅಂದ್ರೆ ಒಂದೇನೋ ಒಂದು ಕಾರಣ ಇತ್ತು. ಏನಂತ ಹೇಳಿದ್ರೆ ಇವನ ಸುಪ್ರತೀಕ ಎಂಬ ಆನೆಯನ್ನ, ಒಳ್ಳೆ ಆನೆ ಅದು ಕುಬೇರನದ ಒಳ್ಳೆ ಗಜ, ಅದನ್ನ ಇವನು ಅಪಹರಿಸಿಬಿಟ್ಟಿದ. ಯಾರು? ನರಕಾಸುರ. ಅದಕ್ಕೆ ಹೇಗೆ ಸುಲಭದಲ್ಲಿ ಆ ತನ್ನ ಒಂದು ಆ ಸ್ವತ್ತನ್ನು ವಶ ಮಾಡ್ಕೊಳ್ಬೇಕಾದ್ರೆ ಅವನಿಗೆ ಮಗನಾಗಿ ಹುಟ್ಟಿದ್ರೆ ಅಪ್ಪನ ಆಸ್ತಿ ಯಾರಿಗೆ ಬರುತ್ತೆ? ಮಗನಿಗೆ ಸುಲಭವಾಗಿ ಬರುತ್ತಲ್ಲ ಅಂತ ಅದನ್ನ ವಶ ಮಾಡ್ಕೊಳ್ಳಿಕ್ಕೋಸ್ಕರ ಅವನಿಗೆ ಮಗನಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಹಾಗಾಗಿ ಆ ಭಗದತ್ತ ಅವನನ್ನ ಕೃಷ್ಣನ ಪಾದಾರವಿಂದಕ್ಕೆ ಅರ್ಪಣೆ ಮಾಡಿಬಿಟ್ಲಂತೆ. ಅದು ನರಕಾಸುರ ಮಗ ಅವನು. ಆವಾಗ ಶ್ರೀಕೃಷ್ಣ ಪರಮಾತ್ಮ, ಹೀಗೆ ನಾವು ಏನಿದೆಯೋ ಅದನ್ನು ದೇವರಿಗೆ ಅರ್ಪಣೆ ಮಾಡಿದರೆ ದೇವರ ಅನುಗ್ರಹ ಆಗತ್ತೆ, ಕೃಷ್ಣನಿಗೆ ಶರಣಾಗಾದ್ರು ದೇವಸ್ವನ್ನು ಅರ್ಪಿಸಿಬಿಟ್ಲು, ಈ ಮಗನ ನೀನೇ ಅರ್ಪಣೆ ಮಾಡಿದೆ, ನೀನೇ ನೋಡ್ಕೋ, ನಿನ್ನ ಪಾದಾರ ಮುಂದೆ ಇಟ್ಟಿದ್ದೇನೆಂದು ಅರ್ಪಣೆ ಮಾಡಿಬಿಟ್ಲಂತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ? ವಸ್ತು ತತ್ವ ನರಕಾಸುರನ ಸಂಹಾರ ಮಾಡಿದ ನಂತರ ನರಕಾಸುರನ ಪಟ್ಟಣ ಯಾವುದದು? ಪ್ರಾಜ್ಯೋತಿಷಪುರ. ಆ ಸಿಂಹಾಸನದಲ್ಲಿ ತಾನೇ ಕೂತ್ಕೊಳ್ಬೋದಿತ್ತು. ಎಷ್ಟು ಜನರು ಜರಾಸಂದನನ್ನ ಭೀಮಚೇತನಕ್ಕೆ ತಾನು ಮಾರಕ ಸಿಂಹಾಸನ ಕೂತ್ಕೊಳ್ಳಿಲ್ಲ, ತಾನು ಕೂತ್ಕೊಳ್ಳಿಲ್ಲ. ಅದನಂತರ ಇಲ್ಲಿ ನರಕಾಸುರನ ಸಿಂಹಾಸನದಲ್ಲಿ ತಾನು ಕೂತ್ಕೊಳ್ಳಿಲ್ಲ. ಆ ಮಗನಾಗಿರ್ತಕ್ಕ ಸಾತ್ವಿಕನಾದ್ರಿಂದಾಗಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಪ್ರಾಗ್ಜ್ಯೋತಿಷೇಕಾರ ಋಷಿ ಮುನಿಗಳಿಂದ ಅಲ್ಲಿ ಅವನಿಗೆ ಆ ಪುರೋಹಿತರಿಂದ ಬ್ರಾಹ್ಮಣರಿಂದ ಆ ಪ್ರಾಗ್ಜ್ಯೋತಿಷಪುರದ ಸಿಂಹಾಸನದಲ್ಲಿ
ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಅಭಿಷೇಕ ಮಾಡಿಸಿದ. ಕೃಷ್ಣನಿಗೆ ತನಗೆ ಬೇಕಾಗಿಲ್ಲ, ಅವನೇನೋ ಆ ನರಕಾಸುರನ ಕೊಂದು ನರಕಾಸುರನ ಸಿಂಹಾಸನ ಮೇಲೆ ಕಣ್ಣಿಟ್ಟಲ್ಲ, ದುಷ್ಟ ಇದ್ದಾನೆ ಅವನು ಸಂಹಾರ ಮಾಡಬೇಕು, ಯೋಗ್ಯರನ್ನು ಕೂಡಿಸ್ಬೇಕು ಇಷ್ಟೇ. ಕೃಷ್ಣನಿಗೇನು ಸಿಂಹಾಸನ ಬೇಕಾಗಿಲ್ಲ, ಅದು ಭಗವಂತ ನಿಸ್ವಾರ್ಥವಾದ ಒಂದು ಪ್ರವೃತ್ತಿ ಹೇಳ್ತಾ ಇದ್ದಾರೆ. ಸಾ ಆಯಾವ ಆಯಾವ ಭೂದೇವಿಯು ಆದಿತ್ಯಾಹ ಆದಿತ್ಯಾಹ ಅದಿತಿಯ ತೇ ಕುಂಡಲೆ, ಅಂದ್ರೆ ನರಕಾಸುರನು ಅಪಹಾರ ಮಾಡಿದ ಕುಂಡಲವನ್ನ ಕುಂಡಲಗಳನ್ನು ಕರ್ಣಕುಂಡಲಗಳನ್ನು ಪಾದಯೋಹೋ ಶ್ರೀಕೃಷ್ಣ ಪರಮಾತ್ಮನ ಪಾದದಲ್ಲಿ ನಿಧಾಯ ಇಟ್ಟು ಭಗದತ್ತ ಸಂಯಂ, ಭಗದತ್ತ ಎಂಬ ಹೆಸರುಳ್ಳ ಪೌತ್ರಂ ತನ್ನ ಮಗನ ನರಕಾಸುರ ಮಗನಾಗಿರ್ತಕ್ಕಂಥವನನ್ನು ಸಮರ್ಪಯಾಮಾಸ ಸಮರ್ಪಣೆ ಮಾಡಿದಳು ಕೃಷ್ಣ ಶ್ರೀಕೃಷ್ಣನಾದರು. ತಸ್ಯ ಅವನಿಗೆ ಪ್ರಾಗ್ಜ್ಯೋತಿಷ ಆ ಪ್ರಾಗ್ಜ್ಯೋತಿಷಪುರದ ಸಿಂಹಾಸನದಲ್ಲಿ ಅಭಿಷೇಕವನ್ನ ಕಾರಯಾಮಾಸ ಬ್ರಾಹ್ಮಣರಿಂದ ಮಾಡಿಸಿದನು. ಆಯ್ತಾ, ಪಾದಯ ನಿಧಾಯ ನೀಂ ಇತ್ಯುಪಸರ್ಗ ಪುರುಕ ದುಡ್ಡಾನ್ ಧಾರಣೆ ಲಭಂತಂ ಅವ್ಯಂ ಪುತ್ರಸ್ಯ ಅಪತ್ಯಂ ಪುಮಾನ್ ಪೌತ್ರ ಭಗದತ್ತ ಇತಿ ಸಂಜ್ಞಾ ಯಸ್ಯ ಸಹ ಭಗದತ್ತ ಸಂಜ್ಞಃ ತಂ ಸಂ ಇತ್ಯುಪರುಕ ಋಗತೋ ಇತ್ಯಾತೋ ಪುಗಂತ ಪರಸ್ಮೈಪದಿ ಲಿಟ್ ಕಾರಯಾಮಾಸ ಡುಕೃಂಜಕರಣೆ ನಿಜಂತಾತ್ ಲಿಟ್ ಪರಸ್ಮೈಪದೇ ಲಿಟ್ ಕಾರಯಾಮಾಸ ಕಾರಯಾಮಾಸದ ಕಾರಯಾಮಾಸು ಸಂಸ್ಥಾಪ್ಯತಂ ಸರ್ವ ಕಿರಾತ ರಾಜ್ಯೇ ಭೌಮಾಹೃತಂ ವೈಶ್ರವಣಾತ್ ಬಲೇನ ಯುವೇನ ದತ್ತಂ ಧನದಾಯ ಅತಿಸತ್ವಂ ಬಲದತ್ತೇನ ಧದಾಚು ಪ್ರತೀಕಂ. ನೋಡಿ ಬಂತಲ್ಲ ವಿಷಯ ಅಂತ, ಏನು ಯಾರಿಗೋಸ್ಕರ ನಾವು ಅವತಾರ ಮಾಡಿದರೂ ಕೂಡ ದೇವರ ಅನುಗ್ರಹ ಇದ್ರೆ ಮಾತ್ರ ಸಿಗುತ್ತೆ, ಇಲ್ಲದೂ ಸಿಗುವುದಿಲ್ಲ. ದೇವರು ಬೇಕೇ ಬೇಕು, ಮಗನಾಗಿ ಹುಟ್ಟಿದ, ಆದ್ರೆ ಅವನಿಗೆ ಬರಬೇಕಾದ್ರೆ ಕೃಷ್ಣನೇ ಕೊಡಿಸಬೇಕಾಯ್ತು. ಸಂಸ್ಥಾಪ್ಯ ತಂ ಸರ್ವ ಕಿರಾತ ರಾಜ್ಯ ಭೌಮಾಹೃತಂ ವೈಶ್ರವಣಾತ್ ಬಲೇನ ಶಿವೇನ ದತ್ತಂ ಧನದಾಯ ಅತಿಸತ್ವಂ ಆಯ್ತಾ ಭಗದತ್ತೆ ನದಧಾತ್ ಸುಪ್ರತೀಕಂ. ನೋಡಿ ಆ ವಿಷಯ ಬಂತು. ಅದನ್ನ ಅದು ಯಾರು, ಅದು ಸುಪ್ರತೀಕ ಎಂಬ ಆನೆ, ಒಳ್ಳೆ ಶ್ರೇಷ್ಠವಾದ ಆನೆ, ಅದಕ್ಕೆ ತುಂಬಾ ಬಲ ಇದೆ. ಅದು ಕುಬೇರನಿಗಾದ್ರೂ ಯಾರಿಂದ ಬಂತು ಅಂದ್ರೆ ಶಿವೇನ ದತ್ತಂ, ರುದ್ರದೇವರು ಕೊಟ್ಟಿದ್ರು. ರುದ್ರದೇವರು ಕೊಟ್ಟಿದ್ದು ಅದು ಒಳ್ಳೆ ತುಂಬಾ ಬಲಶಾಲಿಯಾದಂತ ಆನೆ. ಅದನ್ನ ಈ ಕುಬೇರನಿಂದ ಬಲಾತ್ಕಾರದಿಂದ ಅಪಹಾರ ಮಾಡಿದ್ದ ಕೃಷ್ಣ ಪರಮಾತ್ಮ. ಕೊನೆಗೆ ಏನ್ ಮಾಡಿದ, ಅದನ್ನ ಸುಪ್ರತೀಕ ಎಂಬ ಒಂದು ಆನೆಯನ್ನ ಅವನಿಗೆ ಕೊಟ್ಟು ಬೇರೆ ಎಲ್ಲ ಕರೀಂದ್ರ ಮೇಕಂ ಸತಂ ನಿಧಾಯ ತಸ್ಮಿನ್, ಯಾಕೆಂದ್ರೆ ಅದು ಅವನದ್ದೇ ಆದ್ರಿಂದಾಗಿ ಅವನಿಗೆ ಕೊಟ್ಟು ಉಳಿದದ್ದಲ್ಲ ಅವನಿಗೆ ಲಕ್ಷ್ಮಿ ಮಾಡಿದ ಅಂತ ಹೇಳ್ತಾ ಇದ್ದ. ಸಂಸ್ಥಾಪ್ಯ ತಂ ಆಯಾವ ನರಕಾಸುರ ಮಗನಾದ ಭಗದತ್ತನನ್ನು ಸರ್ವ ಕಿರಾತ ರಾಜ್ಯ ಎಲ್ಲಾ ಕಿರಾತರ ಅಲ್ಲಿ ರಾಜ್ಯದಲ್ಲಿ ಸಂಸ್ಥಾಪ್ಯ ಸ್ಥಾಪನೆ ಮಾಡಿ ಬಲೇನ ಬಲಾತ್ಕಾರದಿಂದ ವೈಶ್ರವಣಾತ್ ಅಂದ್ರೆ ಕುಬೇರ್ನಿಂದ ಭೌಮಾಹೃತಂ ನರಕಾಸುರನಿಂದ ಅಪಹರಿಸಲ್ಪಟ್ಟಂತಹ ಧನದಾಯ ಕುಬೇರನಿಗೆ ಶಿವೇನ ರುದ್ರದೇವರಿಂದ ದತ್ತಂ ಕೊಡಲ್ಪಟ್ಟಂತಹ ಅತಿಸತ್ವಂ ಅತೀ ಬಲವುಳ್ಳಂತಹ ಸುಪ್ರತೀಕಂ ಸುಪ್ರತೀಕ ಎಂಬ ಆನೆಯನ್ನ ಭಗದತ್ತೆ ಭಗದತ್ತನಲ್ಲೇ ನೆಧಾತಿತ್ತನು ಅಂದ್ರೆ ಅವನಿಗೆ ಕೊಟ್ಟ. ಸಂಸ್ಥಾಗತಿ ನೋಟು ನಿಜಂತ ಲೆವಂತಂ ಸಂಸ್ಥಾಪ್ಯ ಸಂಯುತ್ಯುಪಸರ್ಗ ಪೂರ್ವಕ ಸ್ಥಾಗತಿ ನಿವೃತ್ತ ಧಾತೋ ನಿಜಂತ ಲೆವಂತಂ ಅವ್ಯಯಂ ಸರ್ವೇತಿತೇ ಕಿರಾತಾಶ್ಚ ಸರ್ವಕಿರಾತಾಃ ಸರ್ವಕಿರಾತಾನಾಂ ರಾಜ್ಯಂ ಸರ್ವಕಿರಾತ ರಾಜ್ಯಂ ತಸ್ಮಿನ್. ಕಿರಾತರು ಅಂದ್ರೆ ಬೇಡ್ರು, ಬೇಡ್ರಲ್ಲಿ ಇರ್ತಕ್ಕಂಥ ವಿಶೇಷ. ಭೂಮೇನ ಆಹೃತಃ ಭೂಮ ಭೂಮೇಹ ಅಪತ್ಯಂಪವಾನ್ ಭೌಮ ಭೂಮಾಸುರ ಭೂಮಿಯ ಮಗ ಯಾರು ನರಕಾಸುರ ಅವನಿಂದ ಆಹೃತ ಅಪಹರಿಸಲ್ಪಟ್ಟದ್ದು ವೈಶ್ರವಣ ಶಿವೇನ ಧನದ ಅತಿ ಅತಿ ಅತ್ಯಂತಂ ಸತ್ವಂ ಯಸ್ಯ ಸಹ ಅತಿ ಸತ್ವ ಅತಿ ಬಲಿಷ್ಠ ಅಂತ ನ್ಯಧಾತ್ ನೀತ್ಯಪಸರ್ಗ ಡುಧಾನ್ ಧಾರಣೆ ಲಂಗ್ ಕರೀಂದ್ರಮೇಕಂ ತಂ ನಿಧಾಯೈವ ತಸ್ಮಿನ್ ಕೃತ್ವಾ ಪ್ರಸಾದಂ ಚ ವಸುಂಧರಾಯಾಃ ಚತುರ್ದಂತಾನ್ ಷಟ್ ಸಹಸ್ರಾನ್ ಕರೀಂದ್ರಾನ್
ವಯೋಬ್ಧಿಜಾನ್ ಪ್ರಾಯಣೋ ದ್ವಾರವತ್ಯೈ. ನೋಡಿ, ಇನ್ನೂ ವಿಶೇಷವೇನೆಂದರೆ ಒಂದು ಶ್ರೇಷ್ಠವಾದ ಆನೆಯನ್ನ ಅವನಿಗೆ ಸತ್ತು ಸುಪ್ರತೀಕನ ಅದನ್ನು ಕೊಟ್ಟು ಉಳಿದು ಎಷ್ಟು ಆ ವಸುಂಧರಾಯ ಅವಳಿಗೂ ಕೂಡ ವಿಶೇಷವಾದಂತಹ, ಯಾಕೆಂದ್ರೆ ಐರಾವತ ಕುಲೇಭಾಂಶ ಚತುರ್ದಂತಾನ್ ಮದೋತ್ಕಟಾನ್ ಭಗದತ್ತಾಯ ದತ್ತೇಕಂ. ನೋಡಿ, ಸುಪ್ರತೀಕಂ ತಥೋ ಅಪರಾನ್ ಪಾಂಡುರಾಭ ಚತುಷ್ಟಿಂ ಕೇಶಯಾಮಾಸ ಕೇಶವ ಅಂತ ಹೇಳಿದ್ರು. ಚತುರ್ದಂತಾನ್ ಗಜಾನ್ ಚಾಗ್ರ್ಯಾನ್ ಷಟ್ಸಹಸ್ರಾನ್ ಚ ದೃಷ್ಟವಾನ್ ಅಂತ. ಅಲ್ಲಿ ಏನಾಗಿದೆ ಅಂದ್ರೆ, ಭಾಗವತಲ್ಲಿ ಒಂದಿದೆ, ಮತ್ತೆ ಎಷ್ಟು ಆನೆ ಹಪ ಏನು ಮಾಡಿದ್ರೆ ಸಂಗ್ರಹ ಮಾಡಿಕೊಂಡಿದ್ದಾನೆ, ಎಲ್ಲವನ್ನೂ ಕೂಡ ಲೂಟಿ ಮಾಡಿದ್ದ, ಎಲ್ಲಾ ಕಡೆಯಿಂದ ಲೂಟಿ ಮಾಡಿ ತಗೊಂಡ್ ಬಂದಿದ್ದ. ಅದ್ರಲ್ಲಿ ಏನಿತ್ತು ಅಂದ್ರೆ, ಅವನ ಕೈಯಲ್ಲಿ ಒಟ್ಟಿಗೆ ಒಳ್ಳೆ ಒಳ್ಳೆ ಜಾತಿಯ ಆನೆ, ಅದಕ್ಕೆ ಪ್ರತಿಯೊಂದಕ್ಕೂ ನಾಲ್ಕು ನಾಲ್ಕು ದಂತ, ಒಂದೊಂದಂತ ಅಲ್ರಿ, ಎರಡು ದಂತ ಅದಲ್ಲ ಆನೆ, ಎರಡು ದಂತದ ಆನೆಗಳಿರತ್ತೆ, ನಾಲ್ಕು ದಂತದ ಆನೆ. ಅಷ್ಟೇ ಅಲ್ಲ, ಐರಾವತದ ಕುಲದಲ್ಲಿ ಬಂದ ಆನೆ, ಐರಾವತ ಬಿಳಿ ಆನೆ, ಇಂದ್ರದೇವರದು ಫಸ್ಟ್ ಕ್ಲಾಸ್ ಆಗಿ ಅಂತ ಕುಲದಲ್ಲಿ ಬಂದಿರ್ತಕ್ಕಂತಹ ಆ ಐರಾವತ ತಳಿ ಅಂತ ಹೇಳ್ತಾರಲ್ಲ, ಅಂತಹ ಆನೆಗಳು ಪ್ರತಿಯೊಂದಕ್ಕೂ ನಾಲ್ಕು ನಾಲ್ಕು ದಂತಗಳು. ಅಷ್ಟೇ ಅಲ್ಲ, ಷಟ್ಸಹಸ್ರ ಒಟ್ಟು ಎಷ್ಟದು, 6,000 ಆನೆಗಳಲ್ಲಿ. ಅದು ಎಲ್ಲಿಂದ ಬಂತ್ರಿ, ಅದು ಎಲ್ಲಿಂದ ತಂದ ಇವನು ಅಂದ್ರೆ, ಪಯೋಬ್ಧಿಜಾನ್ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಬಂದಿರ್ತಕ್ಕಂಥ ಆನೆಗಳದು, ಅದನ್ನೆಲ್ಲ ಇವನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದ. ಅದೇನೋ ಅದನ್ನೆಲ್ಲ ಅಲ್ರಿ, ಈಗ ನೀವು ಎಷ್ಟು ಹೇಳ್ತೀರಿ, 6,000 ಆನೆಗಳು ಅಂತ ಹೇಳ್ತಾ ಇದ್ದೀರಾ, ನಾಲ್ಕದಂಥದ್ದು ಕರೀಂದ್ರಾನ ಶ್ರೇಷ್ಠವಾದ ಜಾತಿದು ಅಂದ್ರೆ, ಐರಾವತ ಕುಲದ ಆ ತಳಿ, ಐರಾವತದ ತಳಿ ಹೇಗೋ ಅಂತ ಐರಾವತ ತಳಿಯ ಆನೆಗಳು ಅಂತ ಹೇಳ್ತೀರಾ. ಆದರೆ ಒಂದು ಆನೆಯನ್ನು ಕೊಟ್ಟು ಬಗದತ್ತಿರೆ ಮತ್ತೆಲ್ಲ ದ್ವಾರಕ್ಕೆ ಕಳಿಸಿದ ಅಂತ ಹೇಳ್ತೀರಿ. ಆದರೆ ಒಂದೇ ಒಂದು ವಿಚಾರ ಉಂಟಿಲ್ಲಿ, ಚತುರ್ಥ ಗಜಾಕ್ರ ಷಟ್ಸಹಸ್ರ ಅಂತ ವಿಷ್ಣು ಪುರಾಣ ಹೇಳ್ತಾ ಇದೆ, ಆದರೆ ಭಾಗವತ ಹೇಳ್ತಾ ಇದೆ ಪಾಂಡುರಾಭಾನ್ ಚತುಷ್ಟಿಯಂ 64 ಆನೆಗಳನ್ನು ಅಂತ ಹೇಳ್ತಾ ಇದ್ದಾರೆ. ಆದರೆ 64 ಆನೆಗಳನ್ನ ಕಳಿಸಿದ ಅಂತ ಯಾವುದು ಭಾಗವತ ಹೇಳ್ತಾ ಇದೆ, ನೀವು ಹೇಳ್ತೀರಿ ವಿಷ್ಣು ಪುರಾಣ ಹೇಳ್ತಾ ಇದೆ 6,000 ಆನೆಗಳನ್ನು, 64ರಲ್ಲಿ 6,000, ಇಷ್ಟು ವ್ಯತ್ಯಾಸ ಬಂತಲ್ಲ ಅಂದ್ರೆ, ಇಲ್ರಿ ನಾಲ್ಕು ದಂತಗಳ ಗರಗಳು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ 6,000, ಆದ್ರೆ ಅದರಲ್ಲಿ ಕ್ವಾಲಿಟಿ ಇದೆ. 6,004 ದಂತದ ಆನೆಗಳಲ್ಲಿ ಬಿಳಿ ಬಣ್ಣದ ಆನೆಗಳು 64, ಅದರಲ್ಲಿ ಸ್ಪೆಷಾಲಿಟಿ. ಅದರಿಂದ ಅದು ಯಾಕಂದ್ರೆ ಬಿಳಿ ಬಣ್ಣ, ಈಗ ಇಂದ್ರದೇವರ ಆನೆಯು ಬಿಳಿ ಬಣ್ಣದ್ದು, ಇದು ಆನೆ ಅದಕ್ಕೆ ಕ್ವಾಲಿಟಿ, ಆ ಕ್ವಾಲಿಟಿ ಇದು. ಇದೆಲ್ಲವುದಕ್ಕೂ 6,000 ಆನೆಗಳು ನಾಲ್ಕಂತ ಇದೆ, ಅದ್ರ ಸ್ಪೆಷಲ್ ಏನಂದ್ರೆ ಅದರಲ್ಲಿ ಬಿಳಿ ಬಣ್ಣದ ನಾಲ್ಕದಂತ ಆನೆಗಳು ಎಷ್ಟು, 64,000, ಅದನ್ನು ಭಾಗವತ ಹೇಳ್ತಾ ಇದೆ. ಎಲ್ಲ ಸೇರಿಸಿ ಬಿಳಿ ಬಣ್ಣದ್ದು ಇದೆಲ್ಲ ಬಿಟ್ಟು ಒಟ್ಟಿಗೆ ಟೋಟಲ್ 6,000, ಆದ್ರೆ 6,000ರಲ್ಲಿ ಬಿಳಿ ಬಣ್ಣದ ಆನೆಗಳು ಕೇವಲ 64 ಚತುರ್ದಂತ ಸ್ಪೆಷಲ್, ಅದನ್ನೆಲ್ಲ ಕೊಟ್ಟುಕೊಳ್ಳುತ್ತೀರಿ. ಆದರೆ ಐರಾವತದ ಕುಲದ್ದಂತ ಯಾಕೆ ಹೇಳಿದ್ದಂದ್ರೆ ಐರಾವತವು ಬಿಳಿ ಬಣ್ಣದ್ದು, ಈಗ ಆನೆಗಳು ಕೆಲವು 64 ಆನೆಗಳು ಬಿಳಿ ಬಣ್ಣಗಳು, ಅಂತ ಕ್ವಾಲಿಟಿ ಒಳ್ಳೆ ಸ್ಟ್ಯಾಂಡರ್ಡ್ ಆನೆಗಳನ್ನ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ, ದ್ವಾರಕಿಗೆ ಕಟ್ಟಿಕೊಳ್ತಿದ. ಅದಕ್ಕೆ ಶ್ರೀಕೃಷ್ಣನಿಗೆ ಹೆಸರು ಏನಂತ, ಅವನಿಗೆ ಶ್ರೀಕೃಷ್ಣ ಶ್ರೀ ಅಂದ್ರೆ ಸಂಪತ್ತು, ಶತ್ರುಗಳ ಸಂಪತ್ತನ್ನೆಲ್ಲ ಕರ್ಷಣೆ ಮಾಡಿದ, ವಶ ಮಾಡಿಕೊಂಡ, ಅದಕ್ಕೆ ಶ್ರೀಕೃಷ್ಣ ಕ್ರಿಯನ್ ಕರ್ಷತಿ. ಅಷ್ಟೇ ಅಲ್ಲ, ಇನ್ನೇನ್ ಮಾಡಿದ, ರರಾಧಿಪಾನ್ ದೇವ ಗಂಧರ್ವ ನಾಗಾನ್ ಜಿತ್ತಾನಿ ತಂ ಹೇ ಮರತೋಚ್ನ ರಾಶಿಂ ಶತದ್ವಯಂ ಯೋ ಜನಾನಾಂ ಸಮೃದ್ಧಂ ಸಮಂತತ ಪ್ರಾಯಣೋ ಸ್ವಾಂ ಪುರೀಂ ಸಹ. ವಿಂಶತಿ ಸಹಸ್ರ ಭೀಮರೂಪಾಶ್ಚ ಮಾತಂಗಾಃ ಪ್ರವಾಲ ವಿಕೃತಾಕುಥಾಃ ತೇ ಚ ವಿಂಶತಿ ಸಹಸ್ರ ದಿಷ್ಟಾವತ್ಯಕ್ಕರೇಣ. ಇಲ್ಲಿ ಮತ್ತೆ ಹೇಳ್ತಾರೆ 20,000 ಅಂತ. ಅದು ಹೇಗಿದೆ ಅಂದ್ರೆ, 20,000 ಆನೆಗಳಿದ್ದು ಸರಿಯೇ, ಹರಿವಂಶದಲ್ಲಿ ಹಾಗಿದೆ 20,000 ಅಂತ. ಹಾಗಾದ್ರೆ ನೀವು ಹೇಳ್ತೀರಾ 6,000 ಅಂತ, ಮತ್ತೊಂದು ವ್ಯತ್ಯಾಸ ಬಂತಲ್ಲ ಮಹಾಭಾರತದಲ್ಲಿ, ಹರಿವಂಶದಲ್ಲಿ ವ್ಯತ್ಯಾಸ ಬರುತ್ತಲ್ಲ ಅಂದ್ರೆ, ಅಯ್ಯೋ ಅದು ಏನಂದ್ರೆ ಲೆಕ್ಕಾಚಾರ, ಎರಡದಂತ ಉಳ್ಳ ಆನೆಗಳು
ಅಂತ ಇಟ್ಕೊಳ್ಳೋದು. ಆದರೆ ಒಟ್ಟಿಗೆ ಚತ್ವರಿಂಶತ್ ಸಹಸ್ರಮಿತಾ ಕರೆಯಣ ಆಯ್ತಾ, ಒಟ್ಟಿಗೆ ಆಹತ್ಯ. ಯಾಕೆಂದ್ರೆ ಕರೆಕ್ಟ್ ಇಪ್ಪತ್ತು ಇದು ಚತ್ವರಿಂಶತ್ ಸಹಸ್ರಮಿತ ಹಾಗಾಗಿ ಏನಾಗಿದೆ ಅಂದ್ರೆ ಇದು ಎಷ್ಟು ವಿಂಶತಿ ಸಹಸ್ರ, ಅದು ಎಷ್ಟಾಯಿತು ಅಥಾಚ ಚತ್ವರಿಂಶತ್ ಸಹಸ್ರ ಮಿತಾಹ ಕರೆಣವ ನಲವತ್ತು ಸಾವಿರ ಇಪ್ಪತ್ತು ಸಾವಿರ ಏನಂದ್ರೆ ಇದು ಎರಡು ಎರಡು ಹಲ್ಲುಳ್ಳ ಆನೆಗಳು ಗಂಡಾನೆ ದಿಸ್ತಾವತ್ಯ ಅಂದ್ರೆ ಡಬಲ್ ಮಾಡಬೇಕು. ಇಪ್ಪತ್ತರ ಡಬಲ್ ಎಷ್ಟು? ನಲವತ್ತು ಸಾವಿರ ಆಯ್ತಾ. ಇಪ್ಪತ್ತು ಸಾವಿರ ಎರಡು ದಂತ ಉಳ್ಳಂತಹ ಗಂಡಾನೆ, ಷಟ್ಸಹಸ್ರ ಉಂಟಲ್ವಾ ಅದು ಚತುರ್ದಂತದ ಆನೆಗಳು, ಚತುಷ್ಷಷ್ಟಿ ಅದರಲ್ಲಿ ಕೂಡ ಸ್ಪೆಷಲ್ ಬಿಳಿ ಬಿಳಿಯಾದ ಬಣ್ಣ ಉಳ್ಳಂತಹ ಆನೆಗಳು ಅದರಲ್ಲಿ ಕೂಡ ಅದು ಅರವತ್ನಾಲ್ಕು. ಹೀಗೆ ಹೇಳಿ ಎಲ್ಲ ಸರಿ ಕೊಡಿಸ್ಬೇಕು ಅಂತ ಆಯ್ತಾ. ಈಗ ಕೊಡಿಸಿದ್ರೆ ಸರಿ ಹೋಗ ಅದೆಲ್ಲ ಹೇಗೆ ಸಂಗ್ರಹ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಏಕಂ ಕರೀಂದ್ರಂ, ಒಂದು ಆನೆಯನ್ನು ಶ್ರೇಷ್ಠವಾದ ಆನೆಯನ್ನು ತಸ್ಮಿನ್ ಆ ನರಕಾಸು ಇದು ಭಗವತ್ತನಲ್ಲಿ ನಿಧಾಯ ಇಟ್ಟು ವಸುಂಧರಾಯ ಭೂದೇವಿಗೆ ಪ್ರಸಾದಂಚ ಅನುಗ್ರಹವನ್ನು ಕೂಡ ಕೃತ್ವ ಮಾಡಿ ಪಯೋಬ್ಧಿಜಾನ್ ಕ್ಷೀರಸಮುದ್ರ ಮಥನದಲ್ಲಿ ಅಲ್ಲಿಂದ ಹುಟ್ಟಿರ್ತಕ್ಕಂತಹ ಷಟ್ಸಹಸ್ರಾನ್ ಅಂದ್ರೆ ಚತುರ್ದಂತಾನ ನಾಲ್ಕು ದಂತಗಳು ಉಳ್ಳಂತಹ ಷಟ್ಸಹಸ್ರಾನ್ ಆರು ಸಾವಿರ ಆನೆಗಳನ್ನ ಕರೀಂದ್ರ ಶ್ರೇಷ್ಠ ಆನೆಗಳನ್ನ ದ್ವಾರವತ್ತೈ ದ್ವಾರಕೆಗೆ ಪ್ರಾಹಿಣೋತು ಅಂದ್ರೆ ಕಳಿಸಿಕೊಟ್ಟನು. ಮಹಾವೀರ ಅಲ್ಲ ಅದು ಹೇಗೆ ಸಂಪಾದನೆ ಮಾಡಿದ್ದ ಅಂತ ಒಂದು ಪ್ರಶ್ನೆ ಬರುತ್ತೆ. ನರಾಧಿಪಾನ್ ದೇವಗಂಧರ್ವ ನಾಗಾನ್ ಜಿತ್ತಾನೀತಂ ಹೈಮ ರಥೋತ್ತರಾಶಿಂ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಸಮಂತತ ಪ್ರಾಹಿಣೋ ಸ್ವಾಂಪುರೀಂ ಸಹ. ಅದನಂತರ ಅವನು ಸಂಪಾದನೆ ಮಾಡಿದ್ದ ಏನಂದ್ರೆ ಹೇಳಿ ಕೇಳಿ, ಹೇಮೋಚ್ಚ ರತ್ನರಾಶಿ, ಚಿಕ್ಕಾಪಟೆ ಬಂಗಾರ ಮತ್ತು ರತ್ನಗಳ ರಾಶಿ ಏನೇ ಸಂಪಾದನೆ ಮಾಡಿದ್ದ ಅಲ್ರಿ. ಅದೆಷ್ಟು ಆ ರಾಶಿ ಎಷ್ಟು ವಿಸ್ತೀರ್ಣವಾಗಿತ್ತು ಅಂದ್ರೆ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಸಮಂತತ. ರತ್ನ ರಾಶಿ ರಾಶಿ ಮಾಡಿದ್ದ ಆ ರತ್ನ, ಈ ಬಂಗಾರದ ರತ್ನ ರಾಶಿ, ಆ ರಾಶಿ ಎಷ್ಟು ಅದ್ರ ವಿಸ್ತೀರ್ಣ ಅಂದ್ರೆ ಒಟ್ಟಿಗೆ ಇನ್ನೂರು ಯೋಜನದಷ್ಟು ವಿಸ್ತೀರ್ಣ. ಅಬ್ಬ, ಇನ್ನೂರು ಯೋಜನದಷ್ಟು ಸುತ್ತಲೂ ಕೂಡ ವಿಸ್ತೀರ್ಣವಾಗಿರ್ತಕ್ಕಂತಹ ರತ್ನ ರಾಶಿ ಏನೋ ಒಂದಿಷ್ಟು ಇದೆಲ್ಲ. ಯಾಕಂದ್ರೆ ಒಂದು ರತ್ನ ರಾಶಿ ಇದ್ಬಿಟ್ರೆ ಅದು ಏನ್ರಿ, ಎರಡು ಫೀಟು, ಎರಡು ಫೀಟ್ ಉದ್ದ, ಎರಡು ಫೀಟ್ ಆಗಲ್ಲ, ಎರಡು ಫೀಟ್ ಎತ್ತರ ಇಷ್ಟೇನಾ? ಅಲ್ಲ ಅಲ್ಲ, ಇನ್ನೂರು ಯೋಜನದಷ್ಟು ವಿಸ್ತೀರ್ಣದಲ್ಲಿ ಇತ್ತದ ಆ ರಾಶಿ, ಬಂಗಾರದ್ದು ರತ್ನ ರಾಶಿ. ಅಷ್ಟೆಲ್ಲ ಎಲ್ಲಿಂದ ತಂದ ಅಂತ ಹೇಳಿಬಿಟ್ರೆ ರಾಜರನ್ನ ದೇವಗಂಧರ್ವರನ್ನೆಲ್ಲ ಸೋಲಿಸಿ ಅಪಹಾರ ಮಾಡಿದ. ಅದನ್ನೆಲ್ಲ ಭಗವಂತ ಏನ್ ಮಾಡಿದ, ಪ್ರಾಗಿನ ಸ್ವಾಮಿ ಸಹ ತನ್ನ ಪಟ್ಟಣಕ್ಕೆ ತಾರಕಿಗೆ ಕಟ್ಟಿಕೊಳಿಸಿದ್ದಾನೆ ಅಲ್ರಿ. ಏನ್ರಿ ಅದು ಹೇಗೆ? ಮಹಾವೀರ್ಯ ನಿರ್ವತೈ ರಾಕ್ಷಸೇಂದ್ರೈ ಭೌಮಾನೀತೈ ನಿರ್ವತಿಂ ಯೋಧಯಿತ್ವ ಸಪ್ರಾಯಿಣೋ ಸರ್ವ ರತ್ನೋಚ್ಚರಾಶಿ ರಾಜಾಂಶ ಗಜಾಂಶ ನಾರಾಯಣ ಆದಿ ದೇವಃ ಅಂತ ಒಂದು ಮಾತು ಹೇಳ್ತಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಕೇಳಿ, ಇವರು ನಿವೃತ್ತಿಗೆ ಸಂಬಂಧಪಟ್ಟವರು, ನೈಋತ್ಯರು, ನಿವೃತ್ತಿಗೆ ಸಂಬಂಧಪಟ್ಟಂತಹ ಮಹಾಪರಾಕ್ರಮಶಾಲಿಯು ರಾಕ್ಷಸರು. ಏನ್ ಮಾಡಿದ್ದಾನೆಂದ್ರೆ ಅವರು ಅವ್ರನ್ನ ಭೃತ್ಯರು ವಸ್ತಸ್ತು. ಯಾರ ಭೃತ್ಯರು? ಇವರು ನಿವೃತ್ತಿಗೆ ಸಂಬಂಧಪಟ್ಟ ನಿವೃತ್ತಿಯ ಕೆಳಗೆ ಕೈ ಕೆಳಗೆ ಕೆಲಸ ಮಾಡೋರು ಅವರೆಲ್ಲ.
ನೈಋತು ನಿರುತ್ತಿಗೆ ಸಂಬಂಧಿಕರು ನೈಋತು. ಆದರೆ ನಿವೃತ್ತಿ ನೈಋತ್ಯ ದಿಕ್ಕಿನ ಆ ಲೋಕಪಾಲಕರಾದ ನಿವೃತ್ತಿಯನ್ನು ಯುದ್ಧದಲ್ಲಿ ಸೋಲಿಸಿ ಬಿಟ್ಟಿದ್ದಾನೆ. ಯುದ್ಧದಲ್ಲಿ ಸೋಲಿಸಿ ಇವರು ವಶ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾರನ್ನ? ಈ ವೃತ್ತಿರನ್ನೆಲ್ಲ, ಮಹಾಬಲಿಷ್ಠರಾದ ರಾಕ್ಷಸರು ಅವರು. ಆಯ್ತಾ? ಭೂಮಾನೀತೈಹಿ. ಆ ಹೇಗೆ ಅವನು ಯುದ್ಧದಲ್ಲಿ ಸೋಲಿಸಿ ಅದನ್ನ ಬಲಾತ್ಕಾರದ ಅವರು ವಶ ಮಾಡ್ಕೊಂಡಿದ್ದ, ಅಂತಹ ರಾಕ್ಷಸರಿಂದ ಅವರ ಮೂಲಕ ಎಲ್ಲ ರತ್ನ ರಾಶಿಯನ್ನ ಆನೆಯನ್ನೆಲ್ಲ ಕೊಟ್ಟು ಕಳಿಸಿದ್ದಾನೆ ಆ ಭೃತ್ಯರ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಸದ್ಯೋ ನರಕ ಕಿಂಕರೈಹಿ, ಅದು ನರಕ ಕಿಂಕರಿಂದ ಅದು ಕೊಟ್ಟು ಕಳಿಸಿದ ಅಂತ ಉಂಟು. ಅವರು ನರಕಾಸುರ ಕಿಂಕರ ಆದತ್ತೆ ಹೇಗೆ? ಅವರು ನೈರತರು, ನರಕಾಸುರ ಅವರನ್ನೆಲ್ಲ ವಶ ಮಾಡ್ಕೊಂಡಿದ್ದ, ನಿವೃತ್ತಿಯನ್ನು ಗೆದ್ದು ಅವರ ಮೂಲಕ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಏನ್ರಿ, 1024 ಎಷ್ಟು ಆನೆಗಳು, ಅಷ್ಟೆಲ್ಲ ಆನೆಗಳನ್ನು ಕಟ್ಟಬೇಕಾದ್ರೆ ಮತ್ತೆ ಎತ್ತರ 200 ಯೋಜನದಷ್ಟು ವಿಸ್ತೀರ್ಣವಾದ ರತ್ನ ರಾಶಿಯನ್ನೆಲ್ಲ ಕಟ್ಟು ಕಳಿಸಬೇಕಾದ್ರೆ ಸುಮಾರು ವೃತ್ತಿರ ಬೇಕಾಗತ್ತೆ. ಎಲ್ಲ ರತ್ನ ರಾಶಿಯನ್ನ ವಿಶೇಷವಾಗಿ ಆನೆಗಳನ್ನೆಲ್ಲ ಅಂತ ಕೊಟ್ಟು ಕಳಿಸಿದ ದ್ವಾರಕೆಗೆ ಮಹಾವೀರೈಹಿ. ಆಯ್ತಾ? ನಿವೃತ್ತಿ ನಿವೃತ್ತಿಯನ್ನು ಯೋಧೆಯುತ್ತ ಯುದ್ಧ ಮಾಡಿ ಭೂಮಾನೀತೈಹಿ ನರಕಾಸುರನಿಂದ ವಶ ಮಾಡಿಕೊಳ್ಳಲ್ಪಟ್ಟಂತಹ ಮಹಾವೀರೇ ಮಹಾಪರಾಕ್ರಮಶಾಲಿಯಾಗಿದ ನೈರತೈಹಿ ಅಂದ್ರೆ ನಿವೃತ್ತಿಯ ಕಿಂಕರಾದ ರಾಕ್ಷಸೇಂದ್ರ ರಾಕ್ಷಸಶ್ರೇಷ್ಠರಿಂದ ಸರ್ವರತ್ನೋಚ್ಚ ರಾಶಿಂ ಎಲ್ಲಾ ರತ್ನದ ಶ್ರೇಷ್ಠ ರಾಶಿಯನ್ನು ಗಜಾಂಶ ಆನೆಗಳನ್ನು ಕೂಡ ಆದಿದೇವ ಆ ಕಾರಣದೇವನಾದ ನಾರಾಯಣ ನಾರನನ್ನು ಪ್ರಾಯಣೋ ದ್ವಾರಕೆಗೆ ಕೊಟ್ಟು ಕಳಿಸಿದನು. ಮಹತ್ ವೀರ್ಯಂ ಯಶಾಂತೆ ಮಹಾವೀರ್ಯಾಹ ತೈಹಿ ನಿರ್ರತೇ ಸಂಬಂಧಿನಃ ನೈರ್ರತಾಹ ತೈಹಿ ಭೂಮೀನ ಆನೀತಾಹ ಭೂಮಾನೀತಾಹ ತೈಹಿ ಯುಧ ಸಂರೋಧೆ ಯುಧ ಸಂರೋಧೆ ತಾಪ್ರತ್ಯಂತಂ ಅವ್ಯಯಂ ಪ್ರಾಹಿಣೋ ಸರ್ವ ಸರ್ವಶ್ಚಾಸು ಸರ್ವರತ್ನಾನಾಂ ಉಚ್ಚರಾಶಿ ಸರ್ವರತ್ನಾನಾಂ ಉಚ್ಚರಾಶಿ ಸರ್ವರತ್ನೋಚ್ಚರಾಶಿ ತಂ ಆದಿಶ್ಚಾಸೋ ದೇವಶ್ಚ ಆದಿದೇವ ತತ್ರಾಪಶ್ಯತ್ ಕನ್ಯಕಾ ಭೂಮಿಪಾನಾಂ ಭೂಮಾನೀತಾ ಸಮರೆ ತಾನ್ ವಿಜಿತ್ಯ ಜಷ್ಟೌ ಸಹಸ್ರಾಣಿ ಶತಂ ಚ ರೂಪಶೀಲೋದಾರಾಃ ಅಕ್ಷತಾಃ ಸದ್ವೃತಸ್ಥಾಃ. ಇಲ್ಲಿವಾಗ ಅಲ್ಲಿ ಏನಾಗಿದೆ ಅಂದ್ರೆ ತತ್ರ ಅಪಶ್ಯತ್ ಕನ್ಯಕಾ, ಅಲ್ಲಿ ಏನಾಗಿದೆ ಅಂದ್ರೆ ಈ ರಾಜರ ಕನ್ಯರೆಲ್ಲ ಅಲ್ಲಿ ಎಷ್ಟು ಮಂದಿ ಇದ್ರಂದ್ರೆ ಒಟ್ಟಿಗೆ ಜಷ್ಟೌ ಸಹಸ್ರಾಣಿ ಶತಂತ 16,100 ಮಂದಿ ರಾಜಕನ್ಯರು ಇಲ್ಲಿದ್ರಂತೆ ನರಕಾಸುರನ ಮನೆಯಲ್ಲಿ. ಅಲ್ರಿ, ಹೇಗೆ ಅವರಲ್ಲಿ ಸೇರ್ಕೊಂಬಿಟ್ಟು ಅಂದ್ರೆ ಸಮರೇ ತಾನ್ ವಿಜಿತ್ಯ ವಸ್ತುತಸ್ತೋ ಯುದ್ಧದಲ್ಲಿ ಆ ಎಲ್ಲ ರಾಜರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಗೆದ್ದು ಈ ಕನ್ಯರನ್ನೆಲ್ಲ ವಶ ಮಾಡಿಕೊಂಡಿದ್ದ ನರಕಾಸುರ. ಅವರು ಎಷ್ಟು ಎಷ್ಟು 16 ಸ್ಥಾನ ಮಂದಿ ಒಳ್ಳೆ ರೂಪಶೀಲ ಉದಾರಾಹ, ಸೌಂದರ್ಯ ಮತ್ತು ಶೀಲ ಸನ್ನಡತೆ ಅದರಿಂದ ಉತ್ಕೃಷ್ಟರಾಗಿದ್ದಾರೆ. ಮತ್ತೆ ಸದ್ವೃತಸ್ಥಾಹ ವೈಷ್ಣವ ವೃತರು ಅಥವಾ ಅಕ್ಷತ ಯೋನಿಗಳಾಗಿದ್ದಾರೆ. ಅಂದ್ರೆ ಸದ್ವೃತ ಅಂದ್ರೆ ಪರಿಣಾಮ, ಆ ಪರಿಣಯಂ ಅಸಂಭೋಗ, ಯಾರ ಜೊತೆಗೂ ಕೂಡ ಸಂಪರ್ಕ ಭೋಗ ಸುಖ ಮಾಡಿಲ್ಲ, ಅದೇ ವೃತ, ಅದನ್ನು ಮಾಡ್ತಾ ಇದ್ರು. ಅಥವಾ ವಿಷ್ಣು ಪುಕಿರಾದಂತಹ ವೃತದಲ್ಲಿಯೂ ಅವರು ಇದ್ದಾರೆ ಅಂತ ಅರ್ಥ. ಯಾಕೆಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ ನೋಡಿ, ಯಾಕಂದ್ರೆ ಸಭಾ ಪರ್ವದಲ್ಲಿ ಇದೆ, ವಿಷ್ಣು ಪರ್ವದಲ್ಲಿಯೂ ಇದೆ. ಏನಂತ ಹೇಳಿದ್ರೆ ಸರ್ವಾಕಾಶಾಯ ಧಾರಿಣ್ಯ ಸರ್ವಾಶ್ಚ ನಿಯತೇಂದ್ರಿಯ ಅಂತ ಒಂದು ಮಾತಿದೆ. ಎಲ್ರೂ ಕೂಡ ಕಾಷಾಯ ಬಟ್ಟೆ ಉಟ್ಕೊಂಡಿದ್ರು, ಹಾಗಾದ್ರೆ ಬ್ರಹ್ಮಚರ್ಯ ವೃತದಲ್ಲಿದ್ರು ಅಂತ ಅರ್ಥ ಆಯ್ತು. ನಿಯತೇಂದ್ರಿಯ, ಹಾಗಾಗಿ ಅವರು ಇದೇ ವೃತ, ಸಂಭೋಗಾದಿ
ಕೆಲಸವನ್ನು ಅವರು ಮಾಡಿಲ್ಲ. ಅವರು ಅಕ್ಷತ ಯೋನಿಗಳಾಗಿದ್ರು ಸದೃಶಸ್ಥರಾದ್ರಿಂದಾಗಿ. ಅವರೆಲ್ಲರೂ ಕೂಡ ಅಲ್ಲಿ ಕಂಡಿದ್ದಾರೆ. ಆವಾಗ ಅಂದ್ರನ್ನ ಅರ್ಥ ಏನಾಯ್ತು ಅಂದ್ರೆ, ನರಕಾಸುರ ಅವರನ್ನ ಕೆಡಿಸಿಲ್ಲ ಅಂತ ಅರ್ಥವಾಗುತ್ತೆ ಇದರಿಂದ. ಅಲ್ಲಿ ಭಗವಂತ ಅವರನ್ನೆಲ್ಲ ನೋಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಕಾಶ್ಚಿತ್ ಸರಿ ಇಟ್ಕೊಳ್ಬೇಕು. ತತ್ರ ಅಲ್ಲಿ ನರಕಾಸುರನ ಮನೆಯಲ್ಲಿ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮನು ಭೂಮಿ ಸಮರೆ ಯುದ್ಧದಲ್ಲಿ ಭೂಮಿಪಾನ್ ಆಯಾವ ರಾಜರನ್ನು ವಿಜಿತ್ಯ ಗೆದ್ದು ಭೌಮಾನೀತಾಹ ನರಕಾಸುರನಿಂದ ವಶ ಮಾಡಿ ತರಲ್ಪಟ್ಟಂತಹ ಭೂಮಿಪಾನ ರಾಜರುಗಳ ಜಷ್ಟೋ ಸಹಸ್ರಾಣಿ ಕನ್ಯಕಾಹ 16,000 ಜಷ್ಟೋ ಸಹಸ್ರಾಣಿ ಶತಂಚ 16,100 ಕನ್ಯಕಾಹ ಕನ್ಯರನ್ನು ಅಪಶ್ಯತ್ ನೋಡಿದನು. ತೇ ಸರ್ವ ತಾಹ ಸರ್ವಾಹ ಅವರೆಲ್ಲರೂ ಕೂಡ ರೂಪಶಿರೋದಾರಾಹ ಸೌಂದರ್ಯ ಮತ್ತು ಸನ್ನಡತೆಯಿಂದ ಉತ್ಕೃಷ್ಟರಾಗಿದ್ದಾರೆ. ಸದ್ವ್ರತಸ್ಥಾಹ ವೈಷ್ಣವ ವ್ರತಸ್ಥ ಅಥವಾ ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದವರಾಗಿದ್ದಾರೆ. ಅಕ್ಷತಾಹ ಅಕ್ಷತ ಯೋನಿಗಳು ಕೂಡ ಆಸನ್ ಆಗಿದ್ದರು. ಭೂಮಿ ಪಾತೀತಿ ಪಾಂತೀತಿ ಭೂಮಿಪಾಹ ತೇಷಾಂ ಅಪಶ್ಯತ ದಶರ್ ಪ್ರೇಕ್ಷಣೆ ಲಂಗ್ ಭೂಮೇ ಅಪತ್ಯಂ ಪುಮಾನ್ ಭೌಮಃ ಭೂಮೇನ ಆನೀತಾಹ ಭೌಮಾನೀತ ವಿಜಿತ್ಯ ಜಿಜಯೇ ಇದು ಧಾತು ಲೆಬಂತಂ ಅವ್ಯಯಂ ರೂಪಂಚ ಶೀಲಂಚ ರೂಪಶೀಲೆ ರೂಪಶೀಲ ರೂಪಂಚ ಶೀಲಂಚ ರೂಪಶೀಲೆ ರೂಪಶೀಲಾಭ್ಯಾಂ ಉದಾರಾಹ ಉತ್ಕೃಷ್ಟ ಇತ್ಯರ್ಥ. ಸತ್ಯತತ ವೃತಂಚ ಸದ್ವೃತಂ ಸದ್ವೃತೇ ತಿಷ್ಠಂತಿ ಇತಿ ಸದ್ವೃತಸ್ಥಾಹ ಬ್ರಹ್ಮಚರ್ಯಾದಿ ವೃತ. ಕಾಶ್ಚಿತ್ತತ್ರಾಸನ್ ದೇವ ಗಂಧರ್ವ ಕನ್ಯಾಃ ತಾಸಾಂ ಪ್ರಧಾನ ತ್ವಷ್ಟ್ರಪುತ್ರೀ ಕಶೇರುಹು. ಅಲ್ಲಿ ಏನಾಗಿದ್ದಾರೆ ಅಂದ್ರೆ, ಪುತ್ರಾಗ್ನೇ ಪೂರ್ವಮಾಪ್ಸನ್ ತೇತ ತ್ರಿತಪ್ತ ತೇ ಚಕ್ರರುಗ್ರಂ ತಪಶ್ಚ. ಅದರಲ್ಲಿ ಕೆಲವರು ಮಾತ್ರ ದೇವಗಂಧರ್ವ ಕನ್ಯಾಹ ದೇವತೆಗಳ ದೇವಗಂಧರ್ವರ ಕನ್ಯರು ಅದು ಅವರೂ ಸೇರಿದ್ದಾರೆ ಅದರಲ್ಲಿ. ಆಯ್ತಾ? ತಾಸಾಂ ತತ್ರಾಸನ್ ದೇವಗಂಧರ್ವ ಕನ್ಯಾಹ ಅದರಲ್ಲಿ ಕೆಲವರು ದೇವಗಂಧರ್ವ ಕನ್ಯರು ಇದ್ರು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸುಖಂ ಶೇತೆ ಕಶೇರು ಏನಾಯ್ತು ಅಂದ್ರೆ, ಅದರಲ್ಲಿ ಕೆಲವರು ಏನಾಗಿದ್ದಾರೆ ಅಂದ್ರೆ, ಆ ಕನ್ಯರ ಮಧ್ಯದಲ್ಲಿ ಕೆಲವರು ಏನಾಗಿದ್ದಾರೆ, ದೇವಗಂಧರ ಕೊನೆ ಆಗಿದ್ದಾರೆ. ಅದರಲ್ಲಿ ತಾಸಾಂ ಪ್ರಧಾನ ತ್ವಷ್ಟ್ರಪುತ್ರಿ ಕಶೇರು ತ್ವಷ್ಟುವಿನ ಮಗಳು ಇದ್ದಾಳೆ ಕಶೇರು ಅನ್ನೋಳು, ಅವರೆಲ್ಲರೆಲ್ಲರಿಗಿಂತ ಏನು ಶ್ರೇಷ್ಠಳಾಗಿದ್ದಾಳೆ. ಅವರು ಪುತ್ರಂ ಅಗ್ನೇ ಪೂರ್ವಂ ಆಸಚ್ಯತೆ ತಸ್ತ್ರೀತ್ವತ್ತ ಚಕ್ರಗುಂತಮಶ್ಚ. ಇವರೆಲ್ಲರೂ ಕೂಡ ಹಿಂದಿನ ಮೂಲ ರೂಪದಲ್ಲಿ ಅವರೆಲ್ಲ ಅಗ್ನಿಪುತ್ರರಾಗಿದ್ದರು. ಅವರು ತಮಗೆ ಸ್ತ್ರೀ ದೇಹ ಬರಬೇಕು, ಕೃಷ್ಣನ ಹೆಂಡತಿ ಆಗಬೇಕು, ತಮಗೆ ಸ್ತ್ರೀ ದೇಹ ಬರಬೇಕು ಎಂಬ ದೃಷ್ಟಿಯಿಂದ ಜೋರಾದ ತಪಸ್ಸನ್ನು ಕೂಡ ಅವರು ಹಿಂದೆ ಮಾಡಿದ್ರು ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ.
ಏತಾಪುರಾಸ್ತೀತ ವಾಪ್ತಯೇ ಸಮಂ ನಿರಸ್ತ ಶೋಕಂ ಬದಸಾದು ಕುರುವತೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಅವರ ಹುತಾಶನ ಪುತ್ರಾಹ ಸರ್ವಾಹ ಭವಂತ್ಯೋ ಅಪ್ಸರಸಪುರ ಅಂತ. ಅದು ವಸ್ತುವಸ್ತು ಹುತಾಶನ ಸುತಾಹ ಅಗ್ನಿಪುತ್ರರು ಮೊದಲು ಅಪ್ಸರಸರು ಆಗಿದ್ದಾರೆ, ಅಪ್ಸರಸ್ತ್ರೀಯರು ಆಗಿದ್ದಾರೆ. ಅವರೀಗ ಇಲ್ಲಿ ಏನಾಗಿದ್ದಾರೆ, ರಾಜಕನ್ಯರಾಗೆಲ್ಲ ಹುಟ್ಟಿದ್ದಾರೆ. ಕಾಶ್ಚಿತ್ ಅವರಲ್ಲಿ ತತ್ರ ಆ ಯಾವ 16,000 ಮಂದಿಯಲ್ಲಿ ಆಯ್ತಾ, ಕಾಶ್ಚಿತ್ ಕೆಲವರು ಗಂಧರ್ವ ಕನ್ಯಾ, ಗಂಧರ್ವ ದೇವಗಂಧರ್ವ ಕನ್ಯಾ, ದೇವಗಂಧರ್ವಗಳ ಕನ್ಯರಾಗಿದ್ದರು. ತಾಸ ಅವರಲ್ಲಿ ತಷ್ಟೃಪುತ್ರಿ, ತಷ್ಟೃವಿನ ಮಗಳಾಗಿರ್ತಕ್ಕಂಥ ಕಶೇರುಹು, ಕಶೇರುನವಳು ಪ್ರಧಾನ ಉತ್ಕೃಷ್ಟಳು. ತೇ ಅಗ್ನೇಹ ಪುತ್ರ ಯೇ ಪೂರ್ವಂ ಆಸನ್, ಅಗ್ನಿಯ ಪುತ್ರರು ಹಿಂದೆ ಯಾರಿದ್ದರು, ತೇ ಅವರು ಅಗ್ನೇಹ ಪುತ್ರ ಪೂರ್ವಂ ಯೇ ಆಸನ್, ಅಗ್ನಿಯ ಪುತ್ರರು ಯಾರಾಗಿದ್ದರು, ತೇ ಅವರು ಸ್ತ್ರೀತ್ವ ಪ್ರಾಪ್ತಿ, ತಮಗೆ ಸ್ತ್ರೀತ್ವವನ್ನು ಪಡೆಯಲಿಕ್ಕೋಸ್ಕರವೇ, ಕಾಲಾಂತರದಲ್ಲಿ ಸ್ತ್ರೀತ್ವವನ್ನು ಪಡೆಯಲಿಕ್ಕೋಸ್ಕರವೇ ಉಗ್ರಂ ತಪಶ್ಚ ಚಕ್ರು, ಉಗ್ರವಾದ ತಪಸ್ಸನ್ನು ಮಾಡಿದರು. ದೇವಗಂಧರ್ವಾನಾಂ ಕನ್ಯಾ, ದೇವಗಂಧರ್ವ ಕನ್ಯಾ ತ್ವಷ್ಟೃಹು, ತ್ವಷ್ಟೃಹು ಪುತ್ರಿ, ತ್ವಷ್ಟೃಪುತ್ರಿ ಆಯ್ತಾ. ಆಸನ್ ಆಸೀತ್ ಆಸ್ತಾಂ ಆಸನ್, ಅಸಭೂಮಿ ನಂಗೆ ಸ್ತ್ರೀತ್ವ, ಸ್ತ್ರೀಯೇ ಸ್ತ್ರೀಯ ಭಾವ ಸ್ತ್ರೀತ್ವ, ಸ್ತ್ರೀತ್ವಸ್ಯ ಪ್ರಾಪ್ತಿ ಸ್ತ್ರೀ ಪ್ರಾಪ್ತಿ ಸ್ತ್ರೀತ್ವ ಪ್ರಾಪ್ತಿ ತಸ್ಯೈ. ಶ್ರೀಕೃಷ್ಣಾರ್ಪಣಮಸ್ತು.